ಎಲ್ರಿಗೂ ನಮಸ್ಕಾರ. ನನ್ನ ಕಳೆದ ಕೆಲವು ವಿಡಿಯೋದಲ್ಲಿ ನಾನು 360 ಡಿಗ್ರಿ ಇದು ಕ್ಯಾಮ್ರಾ ಉಪಯೋಗಿಸ್ತಾ ಇದ್ದೆ, ಅದೇ ಈ ಕ್ಯಾಮ್ರಾ. ಈ ಕ್ಯಾಮ್ರಾದಲ್ಲಿ ಮಾಡಿದಂಥ ವೀಡಿಯೋಸ್ ನೋಡಿದಾಗ ಭಾಳಷ್ಟು ಜನ ಕಮೆಂಟ್ ಮಾಡಿದ್ರಿ, ಈ ಕ್ಯಾಮ್ರಾ ಬಗ್ಗೆನೇ ಒಂದು ವಿಡಿಯೋ ಮಾಡಿ, ಇದರ ವಿಶೇಷತೆ ತಿಳಿಸ್ಕೊಡಿ ಅಂತ. ಅದಕ್ಕೋಸ್ಕರ ನೀವು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಈ ಕ್ಯಾಮ್ರಾ ಉಪಯೋಗಿಸಿ ಮೊದಲು ಮಾಡಿದಂಥ ವಿಡಿಯೋ ಚಾರ್ಮಡಿ ಘಾಟ್ ಸೆಕ್ಷನ್ದು ಡ್ರೈವ್. ಅದ್ರ ನಂತರ ಬಂದಂಥ ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ಈ ಕ್ಯಾಮ್ರಾದು ಒಂದು ಫುಟೇಜ್ ಇದ್ದೇ ಇದೆ. ಭಾಳಷ್ಟು ಜನ ಕೇಳಿದ್ದು ಈ ಕ್ಯಾಮ್ರಾ ಹೇಗೆ ಚೆನ್ನಾಗಿದೆಯಾ, ಇದು ನಾವು ತೊಗೊಬೋದಾ ಅಂತ. ನಾನು ಇದರದು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಹೇಳ್ತೀನಿ, ಸೊ ನೀವೇ ಡಿಸೈಡ್ ಮಾಡಿ ತೊಗೊಬೋದಾ ಬೇಡವಾ ಅಂತ. ಡಿಸ್ಕ್ಲೇಮರ್, ಇದು ನನ್ನ ಅನುಭವ ಮಾತ್ರ ನಾನು ಹೇಳ್ತಾ ಇರೋದು. ನಾನು ಉಪಯೋಗಿಸಿ ನನಗೆ ಹೇಗೆ ಅನ್ನಿಸ್ತು ಆ ರೀತಿ ಹೇಳ್ತಾ ಇರೋದು. ನಾನು ಉಪಯೋಗಿಸೋ ರೀತಿ ತಪ್ಪಿರ್ಬೋದು, ಸೊ ನಾನು ಹೇಳ್ತಾ ಇರೋದು ಕರೆಕ್ಟ್ ಇಲ್ಲದೇ ಇರ್ಬೋದು. ಇದು ಎಕ್ಸ್ಪರ್ಟ್ ಅಡ್ವೈಸಾಗಿ ತೊಗೊಬೇಡಿ, ನನ್ನ ಒಂದು ಅನುಭವ ಮಾತ್ರ ನಾನು ಹಂಚ್ಕೊತಾ ಇದ್ದೀನಿ. ಈ ಕ್ಯಾಮ್ರಾನೇ ನಾನು ಯಾಕೆ ತೊಗೊಂಡೆ ಅಂತ ಹೇಳ್ತೀನಿ, ಇದು ಬದಲು ಬೇರೆ ಯಾವ ಕ್ಯಾಮ್ರಾ ತೊಗೊಬೋದಿತ್ತು ಅಂತ ನಾನು ಹೇಳ್ತೀನಿ. ಜೊತೆಗೆ ಈ ಕ್ಯಾಮ್ರಾ ನಾನು ತಗೊಳ್ತೇ ಇದ್ದಿರ್ಬೋದಿತ್ತು, ಅದು ಕೂಡ ಯಾಕೆ ಅಂತ ಹೇಳ್ತೀನಿ. ಈ ಕ್ಯಾಮ್ರಾ ಡ್ರೋನ್ ಥರ ಉಪಯೋಗಿಸಕ್ಕಂತ ನಾನು ತೊಗೊಂಡಿದ್ದು. ಡ್ರೋನೇ ಏನಕ್ಕೆ ತೊಗೊಂಡಿಲ್ಲ, ಇದೇ ಕ್ಯಾಮ್ರಾ ಏನಕ್ಕೆ ತೊಗೊಂಡೆ ಅನ್ನೋದು ಕೂಡ ನಾನು ಇದರದ್ದು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಹೇಳಾದ್ಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ಈ 360 ಡಿಗ್ರಿ ಕ್ಯಾಮ್ರಾ ಬಗ್ಗೆ ಬನ್ನಿ ನೋಡೋಣ. ಈ ಕ್ಯಾಮ್ರಾ ಬಂದುಬಿಟ್ಟು ನೋಡ್ಬೋದು, ಈ ಕ್ಯಾಮ್ರಾ ಬಂದುಬಿಟ್ಟು ಇನ್ಸ್ಟಾ 360 1, ಅದೇ ಕ್ಯಾಮ್ರಾ. ಇದರದ್ದು ಮಾಡೆಲ್ ನಂಬರ್ X2 ಅಂತ. ಇದು ನಾನು ಹೇಳ್ದಂಗೆ 360 ಕ್ಯಾಮ್ರಾ, ಸೊ 360 ಡಿಗ್ರೀಸು, ಬರೀ ಫ್ರಂಟ್ ಟು ಬ್ಯಾಕ್ ಮಾತ್ರ ಅಲ್ಲ, ಫುಲ್ ಮೇಲೆ ಕೆಳಗೆ ಎಲ್ಲ ಹಿಡಿಯುತ್ತೆ. ಇಲ್ಲಿ ನೋಡ್ಬೋದು ಲೆನ್ಸಿಗೊಂದು ಬಲ್ಜ್ ಇದೆ, ನೋಡ್ಬೋದು ಈ ರೀತಿ ಬಲ್ಜ್ ಎರಡೂ ಕಡೆ ಬರುತ್ತೆ. ಲೆನ್ಸ್ ಹತ್ರ ಬಲ್ಜ್ ಇರುತ್ತೆ, ಎರಡು ಕಡೆ ಆ ಥರ ಬಲ್ಜ್ ಇರುವಂಥ ಲೆನ್ಸ್ ಇದು. ಹಾಗಾಗಿ ಇದು 360 ಡಿಗ್ರಿ ಮೇಲೆ ಕೆಳಗೆ ಎಲ್ಲ ಇದು ವಿಡಿಯೋ ಹಿಡಿಯುತ್ತೆ. ಇದರಲ್ಲೊಂದು ಚಿಕ್ಕದೊಂದು ಡಿಸ್ಪ್ಲೇ ಕೊಟ್ಟಿದ್ದಾರೆ, ಆ ಡಿಸ್ಪ್ಲೇ ನೀವು ನೋಡ್ಬೋದು, ಕಾಣಿಸ್ತಾ ಇದೆಯಲ್ಲ, ನೋಡ್ಬೋದು ಒಂದು ಸಣ್ಣದೊಂದು ಡಿಸ್ಪ್ಲೇ. ಇದು ಎಲ್ಲ ಕಡೆ ಕಾಣುತ್ತೆ ಈ ರೀತಿ. ನಾನು ಕೂತ್ಕೊಂಡಿರೋದು, ಜೊತೆಗೆ ಈ ಥರ ತಿರುಗಿಸಿದ್ರೆ ನೋಡ್ಬೋದು ಕ್ಯಾಮ್ರಾ. ಸೊ ಎಲ್ಲನೂ ಇದರಲ್ಲಿ 360 ಡಿಗ್ರಿಯಲ್ಲಿ ಕಾಣುತ್ತೆ. ಇದು ಚಿಕ್ಕ ಡಿಸ್ಪ್ಲೇ ಆಗಿದ್ದಕ್ಕೆ ಇದು ನಮಗೆ ಉಪಯೋಗಿಸೋಕೆ ಕಷ್ಟ ಆಗುತ್ತೆ ಅಂದರೆ, ಇದು ನಾವು ಮೊಬೈಲ್ ಜೊತೆ ಕನೆಕ್ಟ್ ಮಾಡ್ಕೊಬೋದು. ಇದನ್ನು ಬ್ಲೂಟೂತ್ ಮತ್ತು ವೈಫೈ ಉಪಯೋಗಿಸಿ ಮೊಬೈಲ್ ಜೊತೆ ಕನೆಕ್ಟ್ ಮಾಡಿಕೊಂಡು ಮೊಬೈಲಲ್ಲೂ ನಾವು ಡಿಸ್ಪ್ಲೇ ನೋಡಿಕೊಂಡು ಸೆಟ್ಟಿಂಗ್ಸ್ ಎಲ್ಲ ಮಾಡ್ಬೋದು. ಈಗ ಮೊದಲು ನಾವು ಈ ಕ್ಯಾಮ್ರಾದು ಪಾಸಿಟಿವ್ಗಳಿಗೆ ಬರೋಣ. ಮೊದಲನೇ ಪಾಸಿಟಿವ್ ಅಂದರೆ ಇದು 360 ಡಿಗ್ರಿ ಕ್ಯಾಮ್ರಾ ಆದ ಕಾರಣ ಇದು ಸಂಪೂರ್ಣ ನಮ್ಮ ಸುತ್ತಾರದೆಲ್ಲ ಹಿಡಿಯುತ್ತೆ, ನಮ್ಮನ್ನು ಸೇರಿ ಕೂಡ ಕ್ಯಾಪ್ಚರ್ ಮಾಡುತ್ತೆ. ಸೊ ಹಾಗಾಗಿ ವಿಡಿಯೋ ಹಿಡಿಯೋದು ತುಂಬ ಈಸಿ, ನಾವು ಆ್ಯಂಗಲ್ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದು ಎಲ್ಲ ಸೈಡು ಹಿಡಿತಾ ಇರುತ್ತೆ. ಸೊ ಈ ವಿಡಿಯೋ ಹಿಡಿಯೋಕ್ಕೆ ತುಂಬ ಸುಲಭ ಆಗುತ್ತೆ. ಎರಡನೇ ಪಾಸಿಟಿವ್ ಅಂದರೆ ಇದರದು ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್, ವಿಡಿಯೋದಲ್ಲಿ ಈ ಸೆಲ್ಫಿ ಸ್ಟಿಕ್ ಕಾಣಿಸ್ಕೊಳ್ಳೋದಿಲ್ಲ, ಅಷ್ಟೆಲ್ಲ ಈ ಸೆಲ್ಫಿ ಸ್ಟಿಕ್ ಎಕ್ಸ್ಟೆಂಡ್ ಮಾಡ್ಬೋದು ಈ ಥರ ಎಕ್ಸ್ಟೆಂಡಬಲ್ ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್ಕು. ಈ ನಾನು ಉಪಯೋಗಿಸ್ತಾ ಇರುವಂಥ ಸೆಲ್ಫಿ ಸ್ಟಿಕ್ ಬಂದುಬಿಟ್ಟು 1.5 ಮೀಟರ್ದು, ಇದೇ ರೀತಿ 3 ಮೀಟರ್ದು ಕೂಡ ಸೆಲ್ಫಿ ಸ್ಟಿಕ್ ಬರುತ್ತೆ. ಈ ಸೆಲ್ಫಿ ಸ್ಟಿಕ್ ಇನ್ವಿಸಿಬಲ್ ಕಾಣಿಸ್ಕೊಳ್ದೇ ಇರೋ ಕಾರಣ ಇದು ಡ್ರೋನ್ ಶಾಟ್ಸ್ ಥರಲ್ಲ ನಾವು ಯೂಸ್ ಮಾಡೋದು. 3 ಮೀಟರ್ದು ಸೆಲ್ಫಿ ಸ್ಟಿಕ್ ತೊಳೋದಾಗಿದ್ದರೆ ಅದು ತುಂಬ ಹೈಟ್ ಎಲ್ಲೆಲ್ಲ ಹಿಡಿದು ನಾವು ಪಕ್ಕ ಡ್ರೋನ್ ಶಾಟ್ ಥರನೇ ಇದನ್ನು ನಾವು ಶೂಟ್ ಮಾಡ್ಬೋದು. ಅದೊಂದು ದೊಡ್ಡ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಮೂರನೇ ಅಡ್ವಾಂಟೇಜ್ ಅಂದರೆ ಇದು ಆಸ್ಪೆಕ್ಟ್ ರೇಷಿಯೋ ಬಗ್ಗೆ ನಾವು ವಿಡಿಯೋ ಮಾಡುವಾಗ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಸ್ಪೆಕ್ಟ್ ರೇಷಿಯೋ ಬಗ್ಗೆ ಗೊತ್ತಿದೆಯಲ್ಲ, ಅದು ರೆಕ್ಟ್ಯಾಂಗಲ್ಲ, ವರ್ಟಿಕಲ್ಲ, ಅಥವಾ ಸಿನಿಮಾ ಸ್ಕೋಪ್ ಸ್ಟೈಲ್ ಎಲ್ಲ ಅಂತ. ಸಾಮಾನ್ಯವಾಗಿ ನಾನು ಯಾವಾಗಲೂ ಹಿಡಿಯೋದು 16:9 ಆಸ್ಪೆಕ್ಟ್ ರೇಷಿಯೋಲಿ. ಅದೇ ಇನ್ಸ್ಟಾ ರೀಲ್ಸು ಶಾರ್ಟ್ಸ್ ಎಲ್ಲ ಮಾಡಬೇಕಾದ್ರೆ 9:16 ಆಸ್ಪೆಕ್ಟ್ ರೇಷಿಯೋಲಿ ಹಿಡಿಬೇಕು. ಸಿನಿಮಾ ಸ್ಕೋಪ್ ಸ್ಟೈಲಲ್ಲಿ ಹಿಡಿಯೋದಾಗಿದ್ದರೆ 2.35:1 ಆಸ್ಪೆಕ್ಟ್ ರೇಷಿಯೋಲಿ ಹಿಡಿಬೇಕು. ಆವಾಗಲೇ ಅದು ಉದ್ದಕ್ಕೆ ಅದೇ ಮೇಲೆ ಕೆಳಗೆಲ್ಲ ಬ್ಲ್ಯಾಕ್ ಲೈನ್ಸ್ ಬಂದು ಸಿನಿಮಾ ಥರ ಕಾಣಿಸೋವಂಥದ್ದು, ಅದು ಸಿನಿಮಾ ಸ್ಕೋಪ್ ಆಸ್ಪೆಕ್ಟ್ ರೇಷಿಯೋ, ಅದು ಸಿನಿಮಾ ಸ್ಕೋಪ್ ಸ್ಟೈಲಲ್ಲಿ. ರೀಲ್ಸ್ ಶಾರ್ಟ್ಸ್ ಎಲ್ಲ ಬಂದಾಗಿಂದ ನಂತರ ಯೂಟ್ಯೂಬ್ ವೀಡಿಯೋಸ್ ಮಾಡೋರಿಗೆ ಸ್ವಲ್ಪ ಗೊಂದಲಾಗಿದೆ. ಇವಾಗ ಶಾರ್ಟ್ಸ್ಗೋಸ್ಕರ ವಿಡಿಯೋ ಹಿಡಿಯೋದ ಅಥವಾ ಮೇನ್ ವಿಡಿಯೋ ಅಥವಾ ನಾನು ಯಾವಾಗಲೂ ಹಾಕೋ ಥರ ಮೇನ್ ವಿಡಿಯೋ ಹಿಡಿಯೋದ ಅನ್ನೋ ಒಂದು ಗೊಂದಲ ಇರ್ತಾಯಿತ್ತು. ಆಸ್ಪೆಕ್ಟ್ ರೇಷಿಯೋ ಶೂಟಿಂಗ್ ಮಾಡೋ ಸಮಯದಲ್ಲಿ ನಾವು ತೀರ್ಮಾನ ಮಾಡೋ ಅವಶ್ಯಕತೆ ಇಲ್ಲ, ಎಡಿಟಿಂಗ್ ಮಾಡೋ ಟೈಮಲ್ಲಿ ನಾವು ಆಸ್ಪೆಕ್ಟ್ ರೇಷಿಯೋ, ಯಾಕಂದರೆ ಇದು ಸುತ್ತಲೂ ಹಿಡಿದಿರುತ್ತೆ, ಸೊ ಅದರಲ್ಲಿ ಇಷ್ಟು ಭಾಗ ಮಾತ್ರ ನಾವು ಕಟ್ ಮಾಡಿ ತೊಗೊಳ್ತೀವಿ 2D ಕನ್ವರ್ಟ್ ಮಾಡಿಕೊಂಡು, 360ಯಿಂದ 2D ಕನ್ವರ್ಟ್ ಮಾಡಿಕೊಂಡು. ಸೊ ಆವಾಗ ನಾವು ಎಡಿಟ್ ಮಾಡೋವಾಗಲೇ ಆಸ್ಪೆಕ್ಟ್ ರೇಷಿಯೋ ನಂತರ ನಾವು ತೀರ್ಮಾನ ಮಾಡ್ಬೋದು.
ಮತ್ತು ಇದು ಮಿನಿಮಮ್ 3K ರೆಸಲ್ಯೂಷನಲ್ಲಿ ವಿಡಿಯೋ ಸಿಡಿಯುತ್ತೆ. 3K, 4K ಮತ್ತು 5.7K-ವರೆಗೂ ಇದು ವಿಡಿಯೋ ರೆಸಲ್ಯೂಷನ್ ಕ್ಯಾಪ್ಚರ್ ಮಾಡುತ್ತೆ. ಅದ್ರ ಜೊತೆ ಫ್ರೇಮ್ ರೇಟ್ಸ್ ಕೂಡ 25 ಫ್ರೇಮ್ಸ್, 30 ಫ್ರೇಮ್ಸ್, 50 ಫ್ರೇಮ್ಸ್ ಮತ್ತು 100 ಫ್ರೇಮ್ಸ್ವರೆಗೂ ಇದು ಕ್ಯಾಪ್ಚರ್ ಮಾಡುತ್ತೆ. ಸೊ ಸ್ಲೋ ಮೋಷನೆಲ್ಲ ಮಾಡಬೇಕಂದ್ರೆ ತುಂಬ ಚೆನ್ನಾಗಿ ನಂತರ ನಾವು ಕೂತ್ಕೊಂಡು ಯಾವಾಗ ಬೇಕಾದ್ರೂ ಸ್ಲೋ ಮೋಷನ್ ಇದರಲ್ಲಿ ಕನ್ವರ್ಟ್ ಮಾಡ್ಕೊಬೋದು. ಇನ್ನೊಂದು ಅಡ್ವಾಂಟೇಜ್ ಅಂದರೆ ಇದು ವಾಟರ್ ಪ್ರೂಫ್ ಕೂಡ. ಸೊ ನೀರೊಳಗೆಲ್ಲ ಡಿಪ್ ಮಾಡಿ ಎಲ್ಲ ವಿಡಿಯೋಸ್ ಮಾಡ್ಬೋದು. ಆಗಲೇ ಒಂದೆರಡು ವಿಡಿಯೋದಲ್ಲಿ ನೀರೊಳಗೆ ಡಿಪ್ ಮಾಡಿ ಎಲ್ಲ ತೋರಿಸಿದ್ದೀನಿ. ಇದರದ್ದು ಇನ್ನೊಂದು ಪಾಸಿಟಿವ್ ಅಂದರೆ ಇದು ವರ್ಚುವಲ್ ರಿಯಾಲಿಟಿ ಡಿವೈಸ್ ರೆಡಿ ಆದಂಥ ಒಂದು ಕ್ಯಾಮ್ರಾ. ಇದನ್ನು ಡೈರೆಕ್ಟಾಗಿ ನಾವು 360 ಡಿಗ್ರಿಯಲ್ಲಿ ಅಪ್ಲೋಡ್ ಮಾಡಿದ್ರೆ ವರ್ಚುವಲ್ ರಿಯಾಲಿಟಿಯಲ್ಲಿ ನಾವು ಚೆನ್ನಾಗಿ ನೋಡಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ನಾನಿನ್ನೂ ಅದನ್ನು ಟ್ರೈ ಮಾಡಿಲ್ಲ. ಸೊ ಅದೊಂದು ವರ್ಚುವಲ್ ರಿಯಾಲಿಟಿಗೋಸ್ಕರ ತುಂಬ ಒಳ್ಳೆಯ ಒಂದು ಡಿವೈಸ್ ಅಂತ ಕಂಪ್ನಿ ಕ್ಲೇಮ್ ಮಾಡ್ತಾರೆ. ಅದು ಪಾಸಿಟಿವ್ಸ್ ಅಂದರೆ ವಿಡಿಯೋಸ್ ಶೂಟಿಂಗ್ ಮಾಡಬೇಕಂದ್ರೆ ಯಾವುದು ಜಾಸ್ತಿ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆರಾಮಾಗಿ ವಿಡಿಯೋ ಶೂಟ್ ಮಾಡ್ಬೋದು. ನಂತರ ಎಡಿಟಿಂಗ್ ಟೇಬಲಲ್ಲಿ ಕೂತ್ಕೊಂಡು ತಲೆ ಕೆಡಿಸ್ಕೊಬೇಕಾಗಿರೋದು. ಸೊ ಅದೇ ನೆಗೆಟಿವಲ್ಲಿ ಬರುತ್ತೆ. ಈಗ ನಾವು ನೆಗೆಟಿವ್ಸ್ ಏನಂತ ನೋಡೋಣ. ಮೊದಲನೇ ನೆಗೆಟಿವೇನೆ ಇದರದು ರೇಟ್. ಕ್ಯಾಮ್ರಾದಾಗಲಿ ಇದರ ಅಸೆಸರೀಸ್ ಆಗಲಿ ಅದೇ ಒಂದು ದೊಡ್ಡ ನೆಗೆಟಿವ್ ಅಂತ ಹೇಳ್ಬೋದು. ಈ ಕ್ಯಾಮ್ರಾದ ರೇಟೇನೆ ಬರೀ ಇಷ್ಟು, ಕ್ಯಾಮ್ರಾ ಇಷ್ಟೇ ಬರೋದು. ಇಷ್ಟಕ್ಕೆ 41,000 ಆಗುತ್ತೆ. ಆದರೆ ಬರೀ ನಾವು ಇಷ್ಟು ಮಾತ್ರ ನಾವು ಉಪಯೋಗಿಸೋಕ್ಕಾಗೋದಿಲ್ಲ. ಈ ರೀತಿ ನಾವು ಹಿಡ್ಕೊಂಡು ವಿಡಿಯೋ ಶೂಟ್ ಮಾಡಿದ್ರೆ ಇದು 360 ಡಿಗ್ರಿದು ಸರಿಯಾದ ಕ್ಯಾಪ್ಚರ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಈ ಸೆಲ್ಫಿ ಸ್ಟಿಕ್ ಬೇಕೇ ಬೇಕು. ಈ ಸೆಲ್ಫಿ ಸ್ಟಿಕ್ಕೇನೆ ನಾನು ತೊಗೊಂಡಾಗ 1,200 ರೂಪಾಯಿ ಆಯಿತು. ಇದು 1.5 ಮೀಟ್ರದ್ದು. ಇದು ಸರಿಯಾಗಿ ಯೂಸ್ ಮಾಡಬೇಕಂದ್ರೆ 3 ಮೀಟ್ರದ್ದು ಸೆಲ್ಫಿ ಸ್ಟಿಕ್ ಬೇಕಾಗುತ್ತೆ. ಆ 3 ಮೀಟ್ರ್ ಸೆಲ್ಫಿ ಸ್ಟಿಕ್ಕು ಸುಮಾರು 5,000-6,000 ರೂಪಾಯಿ ಇದೆ. ಆಮೇಲೆ ಇದು ಬಲ್ಜ್ ಲೆನ್ಸ್ ಆಗಿದ್ದ ಕಾರಣ ಇದಕ್ಕೆ ಇದು ಎಲ್ಲರ ಕೆಳಗಿಟ್ಟರೆ ಎಲ್ಲೇ ಇಟ್ಟರೂ ಇಮ್ಮಿಡಿಯೇಟ್ ಲೆನ್ಸ್ಗೇನೆ ತಾಗೋದು. ಹಾಗಾಗಿ ಸ್ಕ್ರ್ಯಾಚಸ್ ಸಿಕ್ಕಾಬಿಟ್ಟು ಬೀಳುತ್ತೆ. ಹಾಗಾಗಿ ಲೆನ್ಸ್ ಗಾರ್ಡ್ ತೊಗೊಬೇಕಾಗುತ್ತೆ. ಆ ಲೆನ್ಸ್ ಗಾರ್ಡ್ ತೊಗೊಂಡಾಗ ನನಗೆ 2,400 ರೂಪಾಯಿ ಬಿತ್ತು. ನೆಕ್ಸ್ಟು ಇದ್ರದ್ದು ಬ್ಯಾಟ್ರಿ ಬ್ಯಾಕಪ್ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ಎಕ್ಸ್ಟ್ರಾ ಬ್ಯಾಟ್ರಿ ಬೇಕಾಗುತ್ತೆ ನಾವು ಔಟ್ಡೋರ್ ಶೂಟಿಂಗ್ ಎಲ್ಲ ಮಾಡಬೇಕಂದ್ರೆ. ಆ್ಯಂಡ್ 360 ಕ್ಯಾಮ್ರಾ ಇಟ್ಕೊಂಡು ಯಾರು ಇಂಡೋರ್ ಶೂಟಿಂಗ್ ಮಾಡೋಲ್ಲ ಅಂತ ಹೇಳ್ದಂಗೆ ಔಟ್ಡೋರ್ ಶೂಟಿಂಗೇ ಮಾಡೋದು. ಔಟ್ಡೋರ್ ಶೂಟಿಂಗ್ಗೋಸ್ಕರ ಎಕ್ಸ್ಟ್ರಾ ಬ್ಯಾಟ್ರಿ ಬೇಕಾಗುತ್ತೆ. ಈ ಎಕ್ಸ್ಟ್ರಾ ಬ್ಯಾಟ್ರಿಗೇನೆ ನಾನು ತೊಗೊಂಡಾಗ 4,600 ರೂಪಾಯಿ ಬಿತ್ತು. ಈಗ ಎಕ್ಸ್ಟ್ರಾ ಬ್ಯಾಟ್ರಿ ತೊಗೊಂಡ್ರೆ ಅದು ಚಾರ್ಜು ಎರಡೆರಡು ಬ್ಯಾಟ್ರಿ ಒಟ್ಟಿಗೆ ಚಾರ್ಜ್ ಆಗಬೇಕಲ್ಲ, ಅದಕ್ಕೋಸ್ಕರ ಒಂದು ಚಾರ್ಜಿಂಗ್ ಸ್ಟೇಷನ್ ಕೂಡ ತೊಗೊಂಡೆ. ಇದು ಕೂಡ ಕಂಪ್ನಿದು ಒರಿಜಿನಲೇನೆ. ಸೊ ಇದಕ್ಕೆ 4,650 ರೂಪಾಯಿ ನಾನು ತೊಗೊಂಡಾಗ ಬಿತ್ತು. ಆಮೇಲೆ ಆಗಲೇ ನಾನು ತೋರಿಸ್ದಂಗೆ ಈ ಲೆನ್ಸ್ ಕ್ಯಾಪ್ ಎಲ್ಲ ಲೆನ್ಸ್ ತುಂಬ ಸ್ಕ್ರ್ಯಾಚಸ್ ಬೀಳುತ್ತೆ ಅಂತ. ಹಾಗಾಗಿ ಈ ಒಂದು ರಬ್ಬರ್ ಕ್ಯಾಪ್ ತೊಗೊಬೇಕಾ ಬಂತು. ಇದಕ್ಕೆ ಈ ಒಂದು ರಬ್ಬರ್ ಕ್ಯಾಪಿಗೆ 1,000 ರೂಪಾಯಿ ಬಿತ್ತು. ನಂತರ ಇದರೊಳಗಡೆ ಸ್ಟೋರೇಜ್ ಬರೋದಿಲ್ಲ, ಅದಕ್ಕೆ ನಾವು ಎಕ್ಸ್ಟ್ರಾ ಮೆಮರಿ ಕಾರ್ಡ್ ತೊಗೊಬೇಕು. ಇದರಲ್ಲಿ ನಾನು 256 GBದು ಮೆಮರಿ ಕಾರ್ಡ್ ಹಾಕಿರೋದು. ಅದರ ರೇಟ್ ಬಂದುಬಿಟ್ಟು 2,600 ರೂಪಾಯಿ ಆ ಮೆಮರಿ ಕಾರ್ಡ್ಗೇನೆ ಬಿತ್ತು. ಇಷ್ಟು ರೇಟ್ದು ಮಾತ್ರ ನೆಗೆಟಿವು ಅನ್ಕೊಬೋದು. ಇವಾಗ ಒಳ್ಳೆ ಕ್ಯಾಮ್ರಾ ಇದ್ದರೆ ರೇಟ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಾವು ಅನ್ಕೊಬೋದು. ಹಾಗಾಗಿ ಇದರ ನೆಕ್ಸ್ಟ್ ನೆಗೆಟಿವ್ಸ್ ಅಂದರೆ ಎರಡನೇ ನೆಗೆಟಿವ್ ಬರ್ತೀನಿ. ಅದು ಇದರ ಎರಡನೇ ನೆಗೆಟಿವ್ ಅಂದರೆ ಎಡಿಟಿಂಗ್ ಟೈಮ್. ಅಂದರೆ ತುಂಬ ತುಂಬ ಜಾಸ್ತಿ ಎಡಿಟಿಂಗ್ ಟೈಮ್ ಹಿಡಿಯುತ್ತೆ. ಇದು ವಿಡಿಯೋ ಹಿಡಿಬೇಕಂದ್ರೆ ಶೂಟ್ ಮಾಡಬೇಕಾದ್ರೆ ತುಂಬ ಈಸಿ, ಸಂಪೂರ್ಣ ಎಲ್ಲ ಸೈಡ್ ಹಿಡಿದಿರುತ್ತೆ. ಆಮೇಲೆ ಎಡಿಟ್ ಮಾಡಬೇಕಾದ್ರೆ ನಾವು ಒಂದೊಂದು ಫ್ರೇಮ್ ಕೂಡ ನೋಡಿಕೊಂಡು ಯಾವ ಸೈಡು ನಾವು ಪ್ರೇಕ್ಷಕರಿಗೆ ತೋರಿಸ್ಬೇಕು ಅಂತ ಡಿಸೈಡ್ ಮಾಡಿ ಅದೆಲ್ಲ ನಾವು ಮಾರ್ಕ್ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿ ಅಂದರೆ 3D-ಇಂದ 2D ಕನ್ವರ್ಟ್ ಮಾಡೋ ಥರ ಕನ್ವರ್ಟ್ ಮಾಡಿ ನಾವು ಎಡಿಟ್ ಮಾಡಬೇಕು. ಆ ರೀತಿ ಎಡಿಟ್ ಮಾಡಲಿಕ್ಕೆ ಈ ಕಂಪ್ನಿಯವರು Insta360 ಕಂಪ್ನಿಯವರು ಅವ್ರದ್ದೇ ಒಂದು ಮೊಬೈಲ್ ಅಪ್ಲಿಕೇಶನ್ ಮತ್ತು ಕಂಪ್ಯೂಟರ್ದು ಸಾಫ್ಟ್ವೇರ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿರೋ ಒಂದು ದೊಡ್ಡ ಸಮಸ್ಯೆ ಏನಂದರೆ ಎರಡು ವಿಡಿಯೋನ ನಾವು ಸ್ಟಿಚ್ ಮಾಡಿ ಒಂದೇ ವಿಡಿಯೋ ಥರ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸಪ್ರೇಟ್ ಸಪ್ರೇಟಾಗಿ ಅದನ್ನು ನಾವು ಕನ್ವರ್ಟ್ ಮಾಡಬೇಕು 2D-ಗೆ. 2D ಕನ್ವರ್ಟ್ ಮಾಡಿ ನಂತರ ಇನ್ಯಾವುದಾದ್ರೂ ಒಂದು ಅಪ್ಲಿಕೇಶನೆಲ್ಲ ಅಥವಾ ಇನ್ಯಾವುದಾದ್ರೂ ಸಾಫ್ಟ್ವೇರಲ್ಲಿ ಹಾಕಿ ಸ್ಟಿಚ್ ಮಾಡಬೇಕಾಗತ್ತೆ. ಹೀಗಾಗಿ ಒಂದು ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ತುಂಬ ತುಂಬ ಟೈಮ್ ತೊಗೊಳುತ್ತೆ. ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡು ಎಡಿಟಿಂಗ್ ಮಾಡಬೇಕಾಗತ್ತೆ. ಮತ್ತು ಎಡಿಟಿಂಗಲ್ಲಿ ಬೇರೆ ಪ್ರಾಬ್ಲಮ್ ಅಂದರೆ ಈ ಅಪ್ಲಿಕೇಶನ್ ವರ್ಕ್ ಆಗೋದು. ನಾನು ಇವಾಗ ಏನು Insta360 ಕಂಪ್ನಿಯವ್ರದ್ದೇ ಅಪ್ಲಿಕೇಶನ್ ಇದೆ ಅಂತೇಳಿದೆ ಅಥವಾ ಸಾಫ್ಟ್ವೇರ್ ಇದೆ ಅಂತೇಳಿದೆ.
ಅದು ವರ್ಕ್ ಆಗೋದು ಹೈ ಎಂಡ್ ಮೊಬೈಲ್ ಮತ್ತು ಲ್ಯಾಪ್ಟಾಪಲ್ಲಿ ಮಾತ್ರ ಅಥವಾ ಕಂಪ್ಯೂಟ್ರಲ್ಲಿ ಹೈ ಎಂಡ್ ಕಂಪ್ಯೂಟ್ರಲ್ಲಿ ಮಾತ್ರ ಸ್ವಲ್ಪ ಬೇಸಿಕ್ ಆದಂಥ ಕಂಪ್ಯೂಟರ್ ಲ್ಯಾಪ್ಟಾಪಲ್ಲಿ ಇದು ಸಪೋರ್ಟ್ ಮಾಡೋದಿಲ್ಲ. ಈ ಕ್ಯಾಮ್ರಾ ತೊಗೊಂಡು ವಿಡಿಯೋ ಎಡಿಟಿಂಗ್ ಮಾಡಬೇಕಂದ್ರೆ ಮತ್ತೆ ಹೈ ಎಂಡ್ ಲ್ಯಾಪ್ಟಾಪ್ ಮತ್ತು ಅಥವಾ ಮೊಬೈಲಿಗೆ ನಾವು ಖರ್ಚು ಮಾಡಬೇಕಾಗತ್ತೆ. ಅಥವಾ ನಾನು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಉಪಯೋಗಿಸ್ತೀನಿ ಅಂದರೆ ಇದು ಸಪೋರ್ಟ್ ಮಾಡೋದು ಲೇಟೆಸ್ಟ್ ವರ್ಷನ್ ಅಡೋಬ್ ಪ್ರೀಮಿಯರ್ ಪ್ರೊಯಲ್ಲಿ ಮಾತ್ರ, ಅಂದರೆ 2018 ಮೇಲೆ ಇರುವಂಥ ಈಚೆಗೆ ಬಂದಿರತಕ್ಕಂಥ ಅಡೋಬ್ ಪ್ರೀಮಿಯರ್ ಪ್ರೊಯಲ್ಲಿ ಮಾತ್ರ ಇದು ಸಪೋರ್ಟ್ ಮಾಡೋದು. ನಾನು ಉಪಯೋಗಿಸ್ತಾ ಇರೋದು ಅಡೋ ಪ್ರೀಮಿಯರ್ ಪ್ರೋದು 2015ರದ್ದು ವರ್ಷನ್ನು. ಈ ಹಳೆ ವರ್ಷನಲ್ಲಿ ಈ ಕ್ಯಾಮ್ರಾದು ಇನ್ಸ್ಟಾ 360 ಕ್ಯಾಮ್ರಾದು ಫುಟೇಜ್ ಸಪೋರ್ಟ್ ಆಗೋದಿಲ್ಲ. ಹಾಗಾಗಿ ನಾನು ಕಂಪ್ನಿದ ಅಪ್ಲಿಕೇಶನಲ್ಲಿ ಮೊದಲು 360ಯಿಂದ 2Dಗೆ ಕನ್ವರ್ಟ್ ಮಾಡಿ ನಂತರ 2D ವಿಡಿಯೋನ ಮತ್ತೆ ಅಡೋಬ್ ಪ್ರೀಮಿಯರ್ ಪ್ರೋಲ್ಲಿ ಹಾಕಿ ಮತ್ತೆ ಎಡಿಟ್ ಮಾಡಬೇಕು. ಈಗೆಲ್ಲ ಮಾಡೋ ಕಾರಣ ತುಂಬ ಟೈಮ್ ಹಿಡಿಯುತ್ತೆ ನಾವು ಎಡಿಟಿಂಗ್ ಮಾಡಲಿಕ್ಕೆ. ಇದು ಮೂರನೇದೊಂದು ದೊಡ್ಡ ನೆಗೆಟಿವ್ ಅಂದರೆ ವಿಡಿಯೋ ಒಂಥರ ಕತ್ತಲೆ ಕತ್ತಲೆ ಇದು ಕ್ಯಾಪ್ಚರ್ ಮಾಡೋದು. ಒಂದಷ್ಟು ಯೂಟ್ಯೂಬ್ ವೀಡಿಯೋಸ್ ನಾನು ನೋಡಿದಾಗ, ಬೇರೆಯವರು ಹಾಕಿದಂಥ ರಿವ್ಯೂ ವೀಡಿಯೋಸು ಡೆಮೋ ವೀಡಿಯೋಸಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ ಬ್ರೈಟ್ ಆಗಿರ್ತಕ್ಕಂಥ ತುಂಬ ಕಲರ್ಫುಲ್, ಅಂದರೆ ಗೋಪ್ರೋದಲ್ಲಿ ಹೇಗೆ ಹಿಡಿಯುತ್ತೆ ಆ ರೀತಿಯಾದ ತುಂಬ ಚೆನ್ನಾಗಿರತಕ್ಕಂಥ ವೀಡಿಯೋಸು ಇದು ಹಿಡಿತಾ ಇತ್ತು. ನಾನು ಅದೇ ಎಕ್ಸ್ಪೆಕ್ಟ್ ಮಾಡಿದ್ದೆ, ಗೋಪ್ರೋದಲ್ಲಿ ಯಾವ ರೀತಿ ಚೆನ್ನಾಗಿ ಕಲರ್ಫುಲ್ಲಾಗಿ ಚೆನ್ನಾಗಿ ಬ್ರೈಟಾಗಿ ಹಿಡಿತಾ ಇತ್ತು ಅದೇ ರೀತಿ ಇದರಲ್ಲಿ ಹಿಡಿಯುತ್ತೆ ಅಂದ್ಕೊಂಡಿದ್ದೆ. ಆದರೆ ಇದು ಆ ಥರ ಹಿಡಿಯಲ್ಲ, ತುಂಬ ಡಲ್ಲಾಗಿ ತುಂಬ ಡಾರ್ಕಾಗಿ, ಒಂದು ಕಡಿಮೆ ಬೆಲೆದು ಕ್ಯಾಮ್ರಾದಲ್ಲಿ ಹೆಂಗೆ ಸೆನ್ಸರ್ ತುಂಬ ಚಿಕ್ಕ ಸೆನ್ಸರ್ ಹಾಕಿಬಿಟ್ಟು ಅದರಲ್ಲಿ ಒಂಥರ ಕತ್ತಲೆ ಕತ್ತಲೆ ವಿಡಿಯೋ ಹಿಡಿಯುತ್ತಲ್ಲ, ಆ ರೀತಿ ಒಂದು ಕಡಿಮೆ ಬೆಲೆದು ಕ್ಯಾಮ್ರಾ ಯಾವ ರೀತಿ ಅದು ಕತ್ತಲೆ ಕತ್ತಲೆ ಹಿಡಿಯುತ್ತೆ ಅದೇ ರೀತಿಯೇ ಇದು ಕೂಡ ಕತ್ತಲೆ ಕತ್ತಲೆಯಾಗಿ ಹಿಡಿಯೋದು. ಅದಕ್ಕೋಸ್ಕರ ನಾವು ಕಲರ್ ಕರೆಕ್ಷನ್ನು ಅಥವಾ ಕಲರ್ ಎನ್ಹ್ಯಾನ್ಸ್ ಎಲ್ಲ ಮಾಡುವಂಥ ಒಂದು ಪರಿಸ್ಥಿತಿ ಇದೆ. ಸೊ ಅದಕ್ಕೋಸ್ಕರ ಮತ್ತೆ ಎಡಿಟಿಂಗ್ಗೆ ಜಾಸ್ತಿ ಸಮಯ ತೊಗೊಳುತ್ತೆ. ಆದರೆ ನಾನು ಇದುವರೆಗೂ ಕಲರ್ ಕರೆಕ್ಷನ್ ಏನು ಮಾಡಿಲ್ಲ, ಒಂದು ಸ್ವಲ್ಪ ಕಲರ್ ಎನ್ಹ್ಯಾನ್ಸ್ ಮಾಡಿ ಕೆಲವು ವೀಡಿಯೋಸಲ್ಲಿ ಹಾಕಿದ್ದೀನಿ. ಆದರೂ ನೀವು ನೋಡ್ಬೋದು ಆ 360 ಡಿಗ್ರಿ ಕ್ಯಾಮ್ರಾದ ಫುಟೇಜ್ ಏನಿದೆ ಒಂದು ಸ್ವಲ್ಪ ಕತ್ತಲೆ ಕತ್ತಲೆ ಬರುತ್ತೆ. ನಾಲ್ಕನೇ ನೆಗೆಟಿವ್ ಅಂದರೆ ಇದು ಬೇರೆಯವರು ವೀಡಿಯೋಸ್ ನಾನು ನೋಡಿದಾಗ, ಅಂದರೆ ಈ ಕ್ಯಾಮ್ರಾ ಬಗ್ಗೆ ರಿವ್ಯೂ ವೀಡಿಯೋಸ್ ನೋಡಿದಾಗ ಅವ್ರು ಹೇಳಿದ್ದು, ಆರಾಮಾಗಿ ನೀವು 4K ಹಿಡೀರಿ ಅಥವಾ 5.7K ಹಿಡೀರಿ, ಆಮೇಲೆ ಅದು ಯೂಟ್ಯೂಬ್ ವೀಡಿಯೋಸ್ ಅಂತ ಮಾಡುವಾಗ ಆರಾಮಾಗಿ ಝೂಮ್ ಮಾಡಿ ತೋರಿಸಿ ಅಂತೆಲ್ಲ ತೋರಿಸ್ಬಿಟ್ಟು ವೀಡಿಯೋಸ್ ಅವ್ರು ಹಾಕಿದ್ದು. ಆ ಥರ ಏನೂ ಇಲ್ಲ, ನಮ್ಮ ಸುತ್ತಲೂ ಒಂದು ಮ್ಯಾಕ್ಸಿಮಮ್ ಒಂದು 10 ಅಡಿವರೆಗೂ ಚೆನ್ನಾಗಿ ನೀಟಾಗಿ ಹಿಡಿಯುತ್ತೆ. ಅದಕ್ಕೆ ಮೇಲೆ ಏನೇ ನಾವು ಝೂಮ್ ಮಾಡಿದ್ರೆ ಒಂಥರ ಬ್ಲರ್ ಆಗಿ ಒಂಥರ ಪಿಕ್ಸೆಲ್ ಪಿಕ್ಸೆಲ್ ಥರ ಬರುತ್ತೆ. ಸೊ ಇದು ಕ್ಲಾರಿಟಿ ಹೇಳಲಿಕ್ಕೇನೂ ಇಲ್ಲ, ನಮ್ಮ ಸುತ್ತ ಹತ್ತಿರ ಇರೋದು ಚೆನ್ನಾಗಿ ನೀಟಾಗಿ ಬರುತ್ತೆ. ಆದರೆ ಸ್ವಲ್ಪ ದೂರ ನಾವು ಝೂಮ್ ಮಾಡಿ ತೋರಿಸೋಣ ಅಂದರೆ ಫುಲ್ ಪಿಕ್ಸೆಲ್ ಪಿಕ್ಸೆಲ್ ಬರುತ್ತೆ. ಅದು ಎಕ್ಸಾಂಪಲ್ ಬೇಕಂದರೆ ನಾನು ಇತ್ತೀಚೆಗೆ ಹಾಕಿದಂಥ ಗಜಪಯಣ ವೀಡಿಯೋದಲ್ಲಿ ನೋಡ್ಬೋದು, ಒಂಥರ ಪಿಕ್ಸೆಲ್ ಪಿಕ್ಸೆಲ್ ಆಗಿ ಬಂದುಬಿಟ್ಟಿದೆ. ನಾನೇ ಸ್ವಲ್ಪ ದೂರ ಇತ್ತು, ನಾನು ಇದೇ 360 ಕ್ಯಾಮ್ರಾ ಉಪಯೋಗಿಸಿ ನಾನು ವೀಡಿಯೋ ಮಾಡಿದ್ದು. ನಾನು ಅದೇ ಬೇರೆಯವರು ತೋರಿಸಿದ ಥರ ನಾನು ಝೂಮ್ ಮಾಡಿ ತೋರಿಸೋಣ ಅಂತ ನಾನು ಅಂದ್ಕೊಂಡಿದ್ದು. ಆದರೆ ಝೂಮ್ ಮಾಡಿದಾಗ ಕ್ಲಾರಿಟಿ ಸಂಪೂರ್ಣ ಆಗೋಯಿತು. ಒಂದಿಬ್ಬರು ಕಮೆಂಟಲ್ಲಿ ಹಾಕಿದ್ರು ಕೂಡ, ನಿಮ್ಮದು ಹಳೆ ಕ್ಯಾಮ್ರಾನೇ ಚೆನ್ನಾಗಿತ್ತು, ಅದರಲ್ಲೇ ಚೆನ್ನಾಗಿ ಕ್ಲಾರಿಟಿ ಬರ್ತಾಯಿತ್ತಂತ, ಇದು HD ಕ್ವಾಲಿಟಿಯಲ್ಲಿ ಇಲ್ವಲ್ಲ ಅಂತ. ಆ ವಿಡಿಯೋ ಚೆನ್ನಾಗಿ ಓಡ್ತು, 2 ಲಕ್ಷ ಮೇಲೆ ವ್ಯೂಸ್ ಬಂತು. ಆದರೆ ನನಗೆ ಅನ್ನಿಸ್ತಾ ಇರೋದು, ನಾನು ನಂದು ರೆಗ್ಯುಲರ್ ಕ್ಯಾಮ್ರಾದಿಂದ ಅಥವಾ ನನ್ನ ಮೊಬೈಲ್ ಕ್ಯಾಮ್ರಾದಿಂದ ಹಿಡಿದಿದ್ರೆ ಇನ್ನೂ ಚೆನ್ನಾಗಿ ಕ್ಲಿಯರ್ ಆಗಿ ಬಂದು ಇನ್ನೂ ಚೆನ್ನಾಗಿ ವಿಡಿಯೋ ಓಡ್ತಿತ್ತು ಅಂತ ನನಗೆ ಇವಾಗಲೂ ಅನ್ನಿಸ್ತಾ ಇದೆ. ಇದು ಮತ್ತು ಇನ್ನೊಂದು ದೊಡ್ಡ ನೆಗೆಟಿವ್ ಅಂದರೆ ಇದೆ, ಇವರು ಝೂಮ್ ಮಾಡಲಿಕ್ಕೆ ಕಂಪ್ನಿಯವರು ಅಥವಾ ಈ ರಿವ್ಯೂ ವೀಡಿಯೋಸಲ್ಲೆಲ್ಲ ಇದ್ದಿದ್ದು 5.7K ವಿಡಿಯೋಸ್ ಕ್ಯಾಪ್ಚರ್ ಮಾಡಿಬಿಟ್ಟು ಅದನ್ನು ಯೂಟ್ಯೂಬ್ಗೋಸ್ಕರ 1K ಅಥವಾ ಅದೇ ಫುಲ್ HDಯಲ್ಲಿ ನಾವು ಕನ್ವರ್ಟ್ ಮಾಡಿದ್ರೆ ಚೆನ್ನಾಗಿ ಝೂಮ್ ಮಾಡಲಿಕ್ಕೆ ಅವನಿಗೆ ಆಪ್ಷನ್ ಸಿಗುತ್ತೆ ಅಂತ. ಆದರೆ ಆ 5.7K ವಿಡಿಯೋಸ್ ಕ್ಯಾಪ್ಚರ್ ಮಾಡುವಾಗ ಪ್ರತಿ ಸರಿ ಎರರ್ ಬಂದುಬಿಟ್ಟು ಒಂದು ನಿಮಿಷ ಕೂಡ ಹಿಡಿತಾ ಇರಲಿಲ್ಲ, ಎರರ್ ಬಂದು ಸ್ಟಾಪ್ ಆಗೋದು. ಹಾಗಾಗಿ ನಾನು 4Kಲ್ಲೆಲ್ಲ ವಿಡಿಯೋಸ್ ಹಿಡಿತಾ ಇರೋದು, 4Kಲ್ಲಿ ಹಿಡಿದು ಅದನ್ನು 1K ಕನ್ವರ್ಟ್ ಮಾಡಿದ್ರು ಕೂಡ ಅದು ಝೂಮ್ ಮಾಡುವಾಗ ಕ್ಲಾರಿಟಿ ಸಂಪೂರ್ಣವಾಗಿ ಹೋಗ್ತಾ ಇದೆ. ಸೊ 5.7K ಹಿಡಿಯೋಕ್ಕಾಗ್ತಾ ಇಲ್ಲ, ಎರರ್ ಬರ್ತಾನೆ ಇದೆ, ಎರರ್ ಮೆಸೇಜ್ ಬಂದು ವಿಡಿಯೋ ರೆಕಾರ್ಡಿಂಗ್ ಸ್ಟಾಪ್ ಆಗ್ತಾ ಇದೆ. 4Kಲ್ಲೆಲ್ಲ ಹಿಡಿದ್ರೆ ಏನಂತ ಹೇಳ್ಕೊಳ್ಳೋಂಥ ಕ್ಲಾರಿಟಿ ಏನಿಲ್ಲ, ಒಂಥರ ಪಿಕ್ಸೆಲ್ ಪಿಕ್ಸೆಲ್ ಒಂದು ಸ್ವಲ್ಪ ಝೂಮ್ ಮಾಡಿದ್ರು ಪಿಕ್ಸೆಲ್ ಪಿಕ್ಸೆಲ್ ಥರ ಬರ್ತಾ ಇದೆ. ನೆಕ್ಸ್ಟ್ ನೆಗೆಟಿವ್, 6ನೇ ನೆಗೆಟಿವ್ ಅಂದರೆ ಸ್ಟೋರೇಜ್ ಸ್ಪೇಸ್ ತೊಗೊಳೋದಿದೆಯಲ್ಲ, ಅದು ಸಿಕ್ಕಾಬಟ್ಟೆ ಸ್ಪೇಸ್ ತೊಗೊಳುತ್ತೆ. ಅದಕ್ಕಂತಲೇ ನಾನು ಇದರಲ್ಲಿ 256 GBದು ಮೆಮರಿ ಕಾರ್ಡ್ ಹಾಕಿರೋದು. 1 ನಿಮಿಷದ ವೀಡಿಯೋನೇ 1 GB ಕನ್ಸ್ಯೂಮ್ ಮಾಡುತ್ತೆ, ಅಷ್ಟು ಹೆವಿ ಫೈಲ್ಸ್ ಇದು. ಇದನ್ನು ನಾವು ನಮ್ಮ ಕಂಪ್ಯೂಟ್ರಲ್ಲಿ ಅಥವಾ ಮೊಬೈಲಲ್ಲೆಲ್ಲ ಸ್ಟೋರ್ ಮಾಡ್ತೀವಿ ಅಂದರೆ ಸ್ಟೋರೇಜ್ ಸ್ಪೇಸ್ ಹಾಗೆ ಖಾಲಿ ಆಗಿಬಿಡುತ್ತೆ. ನಂದು ಹಳೆ ವೀಡಿಯೋಸು ಡಿಲೀಟ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ,
ಆದರೆ ಈ 360 ಕ್ಯಾಮ್ರಾದಲ್ಲಿ ಹಿಡಿಯುವಂಥ ವಿಡಿಯೋಸ್ನ ಡಿಲೀಟ್ ಮಾಡೋವಂಥ ಪರಿಸ್ಥಿತಿ ಬರ್ತಾ ಇದೆ. ಏಳನೇ ನೆಗೆಟಿವ್ ಅಂದರೆ ಆಡಿಯೋ ತುಂಬ ಕೆಟ್ಟದಾಗಿ ಕ್ಯಾಪ್ಚರ್ ಮಾಡುತ್ತೆ, ಆಡಿಯೋ ಕ್ವಾಲಿಟಿ ತೀರಾ ಚೆನ್ನಾಗಿಲ್ಲ. ಅದರಲ್ಲೂ ಆ ಸೆಲ್ಫಿ ಸ್ಟಿಕ್ನ ಎಕ್ಸ್ಟೆಂಡ್ ಮಾಡಿ 1.5 ಮೀಟರು ಅಥವಾ 3 ಮೀಟರ್ಗೆಲ್ಲ ಹಿಡಿದ್ರೆ ಖಂಡಿತ ಆಡಿಯೋ ಹಿಡಿಯೋದೇ ಇಲ್ಲ. ಹಾಗಾಗಿ ಅದಕ್ಕೆ ಮೈಕ್ ಕನೆಕ್ಟ್ ಮಾಡೋದು ಕಷ್ಟ ಇದೆ, ಅದು ಕೂಡ ತೋರಿಸ್ಬಿಡ್ತೀನಿ. ಇವಾಗ ಐಫೋನ್ನೇ ಎಲ್ಲರೂ ಫಾಲೋ ಮಾಡಿಕೊಂಡು, ಫಸ್ಟು ಒಪ್ಪೋದವ್ರು ಮಾಡಿದ್ದು 3.5 mm ಜಾಕ್ ತೆಗೆದುಬಿಟ್ರು, ಆಮೇಲೆ ಅದನ್ನು ಸ್ಟ್ಯಾಂಡರ್ಡಾಗಿ ಮಾಡಿದ್ದು ಐಫೋನವರು, ಅವರು 3.5 mm ಜಾಕ್ ತೆಗೆದರು. ಆವಾಗಿಂದ ಇವನ್ ಕ್ಯಾಮ್ರಾಸ್ ಕೂಡ ಇವಾಗ 3.5 mm ಜಾಕ್ ತೆಗಿತಾ ಇದ್ದಾರೆ. ಇದರಲ್ಲಿ ಸಿ ಟೈಪ್ ನೋಡ್ಬೋದು, ಸಿ ಟೈಪ್ ಚಾರ್ಜಿಂಗ್ ಕೊಟ್ಟಿರೋದು. ಸೊ ಇದರಲ್ಲೇ ಆಡಿಯೋ ಕೂಡ ಹಿಡಿಯೋದು. ಅದಕ್ಕೆ ಮತ್ತೆ ನಾವು ಆಡಿಯೋ ಅಡ್ಯಾಪ್ಟರ್ ತೊಗೊಬೇಕಾಗಿದೆ. ಆಡಿಯೋ ಅಡ್ಯಾಪ್ಟರ್ ಮತ್ತೆ ಎಷ್ಟೋ 2,500 3,000 ಆ ಥರ ಏನೇ ಇದೆ. ಆ ಆಡಿಯೋ ಅಡ್ಯಾಪ್ಟರ್ ಇದರಲ್ಲಿ ಹಾಕಿದ್ರು ಕೂಡ ಮತ್ತೆ ಮೈಕ್ ಕನೆಕ್ಟ್ ಮಾಡುವಾಗ ಅದ್ರದ್ದು ಮೈಕ್ದು ವೈರ್ ಬರುತ್ತೆ, ಅದು ಕ್ಯಾಮ್ರಾದಲ್ಲಿ ಅಥವಾ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಥವಾ ವೈರ್ಲೆಸ್ ಮೈಕ್ ಹಾಕ್ತೀನಿ ಅಂದರೆ ಅದಕ್ಕೆ ಇನ್ನೊಂದು ಸಪ್ರೇಟ್ ಒಂದು ಕನೆಕ್ಟರ್ ತೊಗೊಬೇಕಾಗುತ್ತೆ. ಆ ಕನೆಕ್ಟರೇ ಮತ್ತೆ ಒಂದು 2,500 ಏನೋ ಇದೆ. ಅದಕ್ಕೆ ವೈರ್ಲೆಸ್ ಮೈಕಲ್ಲಿ ಹಾಕಿ ಸರ್ಕಸ್ ಮಾಡಿ ಎಲ್ಲ ಮಾಡಬೇಕು. ಸೊ ಹಂಗಾಗಿ ಆಡಿಯೋ ತುಂಬ ಸರ್ಕಸ್ ಇದರಲ್ಲಿ ಚೆನ್ನಾಗಿ ಬರೋದಿಲ್ಲ. ಮತ್ತು ಎಡಿಟಿಂಗ್ ಮಾಡಬೇಕಾದ್ರೆ ನಾವು ವಾಯ್ಸ್ ಓವರ್ ಮಾಡೋದಂದರೆ ಅದು ಈ ಕಂಪ್ನಿನೇ ಕೊಟ್ಟಿರ್ತಕ್ಕಂಥ ಅಪ್ಲಿಕೇಶನಲ್ಲಿ ವಾಯ್ಸ್ ಓವರು ಎಕ್ಸ್ಟ್ರಾ ಆಡಿಯೋ ಎಲ್ಲ ಸಪೋರ್ಟ್ ಮಾಡೋದಿಲ್ಲ. ನಾನು ಟ್ರೈ ಕೂಡ ಮಾಡಿಲ್ಲ, ಏನಕ್ಕಂದರೆ ಹೇಗಿದ್ರೂ ಇದನ್ನು ವಿಡಿಯೋ ಸ್ಟಿಚ್ ಮಾಡಬೇಕಾದ್ರೆ ಪ್ರೀಮಿಯರ್ ಪ್ರೊಲ್ಲಿ ಹಾಕಿ ಎಡಿಟ್ ಮಾಡಬೇಕು. ಸೊ ಪ್ರತಿ ಸಾರಿ ಪ್ರೀಮಿಯರ್ ಪ್ರೊಲ್ಲಿ ಹಾಕ್ಬಿಟ್ಟು ಅದರಲ್ಲೇ ನಾನು ವಾಯ್ಸ್ ಓವರ್ ಕೂಡ ಕೊಡ್ತಾ ಇರೋದು. ಹೇಳಲಿಕ್ಕೆ 4 ಮೈಕ್ ಕೊಟ್ಟಿದ್ದಾರೆ. ಸೊ ಕಂಪ್ನಿ ರಿವ್ಯೂ ನೋಡಿದಾಗ ನಾನು ಅಂದ್ಕೊಂಡೆ ಗೋಪ್ರೋಲ್ಲಿ ಹಿಂಗೆ 3 ಮೈಕ್ ಕೊಟ್ಬಿಟ್ಟು ತುಂಬ ಚೆನ್ನಾಗಿ ಆಡಿಯೋ ಕ್ಯಾಪ್ಚರ್ ಮಾಡ್ತಾಯಿತ್ತು, ಆ ಥರ ಇದು ಹಿಡಿಯುತ್ತೆ ಅಂತ ನೋಡ್ಬೋದು. ಎಲ್ಲ ಕಡೆ ಮೈಕ್ ಕೊಟ್ಟಿದ್ದಾರೆ. ಈ ಲೆನ್ಸ್ ಕೆಳಗಡೆ ಒಂದು ಮೈಕ್ ಕಾಣಿಸ್ತಾ ಇದೆ, ಅದೇ ಥರ ಇಲ್ಲೂ ಅದೇ ಥರ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ನೋಡಿ, ಇದು ಮೈಕ್ ಇದು, ಹಾಗೆ ಇಲ್ಲೂ ಎರಡು ಸೈಡು ಆ ಥರ ಮೈಕ್ ಕೊಟ್ಟಿದ್ದಾರೆ. ಹಾಗೆ ಈ ರೀತಿ 4 ಮೈಕ್ ಕೊಟ್ಟಿದ್ದಾರೆ. ಸೊ ಆಡಿಯೋ ಹೆಂಗಾದರೂ ಹಿಡಿಯುತ್ತೆ, ಚೆನ್ನಾಗಿ ಹಿಡಿಯುತ್ತೆ ಅಂದ್ಕೊಂಡಿದ್ದೆ, ಇಲ್ಲ ಆಡಿಯೋ ತುಂಬ ಕೆಟ್ಟದಾಗಿ ಹಿಡಿಯುತ್ತೆ. ಮತ್ತು ವಾಯ್ಸ್ ಓವರೆಲ್ಲ ಮತ್ತು ಎಡಿಟಿಂಗ್ ಮಾಡುವಾಗ ವಾಯ್ಸ್ ಓವರೆಲ್ಲ ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ. 8ನೇ ನೆಗೆಟಿವ್ ಹೇಳೋದಾಗಿದ್ದರೆ ವಿಡಿಯೋ ರೆಕಾರ್ಡಿಂಗ್ ಆಗಾಗ ಅದು ಪಾಡಿಗೆ ಸ್ಟಾಪ್ ಆಗಿಬಿಡುತ್ತೆ. ಅದು 5.7K ಮಾತ್ರ ಅಲ್ಲ, 5.7K ಒಂದು 30 ಸೆಕೆಂಡು 1 ನಿಮಿಷ ಹಿಡಿಯೋಷ್ಟರಲ್ಲೇ ಎರರ್ ಬಂದು ನಿಲ್ತಾ ಇದೆ. ಆದರೆ ಅದು 4K ಅಥವಾ 3K ಹಿಡಿಯೋ ಕೂಡ 22 ನಿಮಿಷ ಅಷ್ಟೇ ನನಗೆ ಮ್ಯಾಕ್ಸಿಮಮ್ ಒಂದು ವಿಡಿಯೋ ಬಂದಿರೋದು. ಯಾವ್ದಾದ್ರು ಘಾಟ್ ಸೆಕ್ಷನ್ನ ಕಂಟಿನ್ಯೂಸ್ ಆಗಿ 1/2 ಗಂಟೆ ಓಡಿಸ್ಬಿಟ್ಟು ಅದನ್ನು ನನ್ನ ಬೇಕಾದ್ರೆ ಆಮೇಲೆ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತೀನಿ ಅಂತ ಅಂದ್ಕೊಂಡು ನಾವು ಮಾಡಿದ್ರೆ 22 ನಿಮಿಷದಲ್ಲಿ ಅದರಲ್ಲಿ ಏನಾದರೂ ಒಂದು ಟ್ರಾಫಿಕ್ ಜಾಮ್ ಏನಾದರೂ ಸಿಕ್ತು, ಒಂದು 10 ನಿಮಿಷ ಅಲ್ಲಿ ವೆಯ್ಟ್ ಮಾಡಿದ್ರೆ ಆ ಟ್ರಾಫಿಕ್ ಜಾಮ್ ಮುಗಿಯೋಷ್ಟರಲ್ಲಿ ವಿಡಿಯೋ ರೆಕಾರ್ಡಿಂಗ್ ಸ್ಟಾಪ್ ಆಗೋಗಿರುತ್ತೆ. ಅದು ನಮ್ಗೆ ಗೊತ್ತು ಆಗೋದಿಲ್ಲ, ಯಾಕಂದರೆ ನಾವು ಯೂಶ್ವಲಿ ಅದು ಹೊರಗೆಲ್ಲ ಇಟ್ಕೊಂಡಿರ್ತೀವಲ್ಲ. ಸೊ ಗೊತ್ತು ಆಗೋದಿಲ್ಲ. ಸೊ ಆ ರೀತಿ ಒಂದು ದೊಡ್ಡ ಸಮಸ್ಯೆ ಇದೆ. ಯಾವಾಗ ರೆಕಾರ್ಡಿಂಗ್ ಸ್ಟಾಪ್ ಆಗುತ್ತೆ ಗೊತ್ತಾಗಲ್ಲ. ನನಗೊಂದು 2 ಸರಿ ಆಯಿತು ಆ ಥರ. ಆದರೆ ನಾನು ಇನ್ನೊಂದು ಕ್ಯಾಮ್ರಾದಲ್ಲೂ ಸೈಮಲ್ಟೇನಿಯಸ್ ಕರೆ, ಈ ಕ್ಯಾಮ್ರಾ ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಇನ್ನೊಂದು ಕ್ಯಾಮ್ರಾದಲ್ಲೂ ವಿಡಿಯೋಸ್ ಹಿಡಿತಾ ಇದೆ. ಹಾಗಾಗಿ ನನಗೆ ವಿಡಿಯೋ ಲಾಸ್ ಆಗಲಿಲ್ಲ. ಆದರೆ ಇದನ್ನೇ ನಂಬ್ಕೊಂಡಿದ್ರೆ, ಇದೇ ಕ್ಯಾಮ್ರಾ ನಂಬ್ಕೊಂಡಿದ್ರೆ ವಿಡಿಯೋ ಲಾಸ್ ಆಗಲಿಕ್ಕೆ ಭಾಳಷ್ಟು ಚಾನ್ಸಸ್ ಇದೆ. ಇಷ್ಟೊಂದು ನೆಗೆಟಿವ್ ಇದ್ದು ನಾನು ಇಣಕಿದ್ದನ್ನು ತೊಗೊಂಡೆ, ಡ್ರೋನ್ ಇದೇ ಕಾಸ್ಟಿಗೆ ಡ್ರೋನ್ ತೊಗೊಬೋದಿತ್ತಲ್ಲ ಅಂತ ಕೇಳ್ಬೋದು. ಭಾಳಷ್ಟು ಜನ ಕೇಳಿದಾರೆ ಕೂಡ ಈ ಕಾಸ್ಟಿಗೆ ಡ್ರೋನ್ ತೊಗೊಬೋದಿತ್ತು, ಮತ್ತು ಡ್ರೋನ್ ಏನಕ್ಕೆ ತೊಗೊಂಡಿಲ್ಲ ಅಂತ. ಸೊ ಅದಕ್ಕೆ ಕೆಲವು ಕಾರಣಗಳಿದೆ. ಅದೇನಪ್ಪ ಅಂದರೆ, ನಾನು ಜಾಸ್ತಿ ವಿಡಿಯೋಸ್ ಮಾಡೋದು ಐತಿಹಾಸಿಕ ಸ್ಥಳಗಳು. ಆ ಐತಿಹಾಸಿಕ ಸ್ಥಳಗಳಲ್ಲಿ ಡ್ರೋನ್ ಹಾರಿಸ್ಬೇಕಾದ್ರೆ ಭಾಳಷ್ಟು ನಿರ್ಬಂಧಗಳಿವೆ, ಅದಕ್ಕೆ ಭಾಳಷ್ಟು ಪರ್ಮಿಷನ್ಸ್ ಎಲ್ಲ ಬೇಕಾಗುತ್ತೆ. ಮತ್ತು ಹಾಗಾಗಿ ಪರ್ಮಿಷನ್ ಸಿಕ್ಕಿ ವಿಡಿಯೋಸ್ ಮಾಡೋದು ತುಂಬ ಕಾಂಪ್ಲಿಕೇಟೆಡ್ ಆಗುತ್ತೆ. ಭಾಳಷ್ಟು ಜನ ಪರ್ಮಿಷನ್ ಇಲ್ಲದೆ ವಿಡಿಯೋಸ್ ಮಾಡ್ತಿದ್ದಾರೆ, ಡ್ರೋನ್ ಹಾರಿಸ್ತಿದ್ದಾರೆ. ಅದು ಇವತ್ತಿಲ್ಲ ನಾಳೆ ಏನಾದರೂ ತೊಂದರೆ ಆಗ್ಬೋದು, ಕೆಲವರಿಗೆ ಆ ಥರ ಆಗಿದೆ. ಇನ್ನೊಂದು ಐತಿಹಾಸಿಕ ಸ್ಥಳಗಳು ಬಿಟ್ಟರೆ ಭಾಳಷ್ಟು ಟ್ರೆಕ್ಕಿಂಗ್ ವಿಡಿಯೋಸ್ ಮಾಡ್ತಿರ್ತೀನಿ. ಟ್ರೆಕ್ಕಿಂಗ್ ವಿಡಿಯೋಸ್ ಮಾಡುವಾಗ ಮರದ ಮಧ್ಯದಲ್ಲಿ ಕಾಡು ಮಧ್ಯದಲ್ಲಿ ನಡ್ಕೊಂಡೋಗಿ ನಾವು ವಿಡಿಯೋಸ್ ಮಾಡೋದು. ಸೊ ಅಲ್ಲಿ ನೀವು ಡ್ರೋನ್ ಇರೋವ್ರದ್ದು ವಿಡಿಯೋಸ್ ನೋಡೋದಾಗಿದ್ದರೆ ಅದರಲ್ಲಿ ಒಂದು ವಿಡಿಯೋ ಆದರೂ ಇರುತ್ತೆ, ಮೈ ಡ್ರೋನ್ ಕ್ರ್ಯಾಶ್ಡ್ ಅಂತ ವಿಡಿಯೋಸ್ ಕಾಣಿಸ್ಕೊಳ್ಳುತ್ತೆ. ಯಾಕಂದರೆ ಈ ಲೋ ಬಡ್ಜೆಟ್ ಡ್ರೋನ್ ಏನಿದೆ, ಲೋ ಬಡ್ಜೆಟ್ ಅಂದರೆ ಅದೇ 60,000 ಸ್ಟಾರ್ಟ್ ಆಗುವಂಥ ಡ್ರೋನ್ ಏನಿದೆ, ಅದರಲ್ಲಿ ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಇಲ್ಲ. ಸೊ ಹಂಗಾಗಿ ಒಂದು ಮರ ಏನಾದ್ರು ಅಡ್ಡ ಬಂತು ಅಂದರೆ ಅದು ಮರನ ಅವಾಯ್ಡ್ ಮಾಡೋದಿಲ್ಲ, ಡೈರೆಕ್ಟ್ ಹೋಗಿ ಮರಕ್ಕೆ ಕ್ರ್ಯಾಶ್ ಆಗಿಬಿಡುತ್ತೆ, ಕ್ರ್ಯಾಶ್ ಲ್ಯಾಂಡ್ ಆಗುತ್ತೆ. ಸೊ ಅಷ್ಟು ಖರ್ಚು ಮಾಡಿ ಕ್ರ್ಯಾಶ್ ಲ್ಯಾಂಡ್ ಆಗಿ ಕೆಲವ್ರದ್ದು ಡ್ರೋನ್ ಎಲ್ಲ ಮರದ ಮೇಲೇ ಸಿಗಾಕೊಂಬಿಟ್ಟಿರುತ್ತೆ, ಆಮೇಲೆ ಯಾರ್ಯಾರನ್ನು ಕರ್ಕೊಂಬಂದು ಅದನ್ನು ಇಳಿಸೋದು ಆ ಥರ ಎಲ್ಲ ವಿಡಿಯೋಸ್ ನೋಡಿದ್ದೀನಿ.
ಹಾಗಾಗಿ ಟ್ರೆಕ್ಕಿಂಗ್ ಮಾಡುವಾಗ ಕೂಡ ಡ್ರೋನ್ ಹಾರಿಸೋದು ಕಷ್ಟ ಇದೆ. ಯಾಕಂದರೆ ನಾವು ಟ್ರೆಕ್ಕಿಂಗ್ ಮಾಡುವಾಗ ಫಸ್ಟು ಕಾಡು ಮಧ್ಯದಲ್ಲೆಲ್ಲ ಹೋಗಿ ಆಮೇಲೆ ಟ್ರೆಕ್ ಮಾಡೋದು. ಸೊ ಮತ್ತೆ ಅಲ್ಲಿ ಡ್ರೋನ್ ಹಾರಿಸೋಕ್ಕಾಗಲ್ಲ. ಸೊ ಮೇಲೆ ಹತ್ತದ ಮೇಲೆ ಮಾತ್ರ ಒಂದು ಪ್ಲೇನ್ ಏರಿಯಾ ಸಿಕ್ತು ಅಂದರೆ ಡ್ರೋನ್ ಹಾರಿಸಿ ತೋರಿಸ್ಬೋದು. ಈ ರೀತಿ ಡ್ರೋನ್ದು ಪ್ರಾಬ್ಲಮ್ ಇರಬೇಕಂದ್ರೆ ಡ್ರೋನ್ ಥರನೇ ಒಂದು ಕ್ಯಾಮ್ರಾ ಕಾಣಿಸ್ಕೊಂತು, ಅದೇ ಇನ್ಸ್ಟಾ 360. ಸೊ ಡ್ರೋನ್ ಥರ, ಡ್ರೋನ್ ಅಲ್ಲ ಡ್ರೋನ್ ಥರ ಯೂಸ್ ಮಾಡ್ಬೋದು ಅಂದ್ಬಿಟ್ಟು ನಾನು ಇದು ತೊಗೊಂಡಿದ್ದು. ಭಾಳಷ್ಟು ರಿವ್ಯೂ ವೀಡಿಯೋಸ್ ನೋಡಿದೆ, ಎಲ್ಲದರಲ್ಲೂ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿ ನಿಮ್ದು ಇದೊಂದು ಪ್ರೈಮರಿ ಕ್ಯಾಮ್ರಾ ಆಗಿ ಉಪಯೋಗಿಸ್ಬೋದು ಅಂತೆಲ್ಲ ಹೇಳಿಬಿಟ್ಟು ಇದನ್ನೆಲ್ಲ ಎಲ್ಲರೂ ರಿವ್ಯೂ ಹಾಕಿದ್ದು. ಎಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸು, ದೊಡ್ಡ ದೊಡ್ಡ ಚಾನೆಲ್ಗಳು, ಯಾರ್ದು ಹೆಸರು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇಲ್ಲ, ಬಟ್ ಎಲ್ಲರೂ ಪಾಸಿಟಿವ್ ಆಗಿ ಹಾಕಿದ್ದು. ಇದು ಮಾತ್ರ ಅಲ್ಲ, ಇದು ನನ್ನ ಇದಕ್ಕೆ ಮುಂಚೆ ಮತ್ತು ಇದು ನಂತರ ಕೂಡ ಒಂದೆರಡು ಗ್ಯಾಡ್ಜೆಟ್ಸ್ ತೊಗೊಂಡಿದ್ದು ಇದೇ ಥರ ಇತ್ತು. ಭಾಳಷ್ಟು ರಿವ್ಯೂಸ್ ನೋಡಿದೆ, ಎಲ್ಲದರಲ್ಲೂ ಬರೀ ಪಾಸಿಟಿವು. ಆದರೆ ಪ್ರಾಡಕ್ಟ್ ನಾವು ತೊಗೊಂಡ್ಮೇಲೆ, ಗ್ಯಾಡ್ಜೆಟ್ಸ್ನ ತೊಗೊಂಡ್ಮೇಲೆ ಸಿಕ್ಕಾಪಟ್ಟೆ ನೆಗೆಟಿವ್ಸ್ ಕಾಣಿಸ್ಕೊಳ್ಳೋಕ್ಕೆ ಶುರುವಾಯಿತು. ಒಂದೆರಡು ಪ್ರಾಡಕ್ಟ್ಸ್ ನಾನು ವಾಪಸ್ ಕೂಡ ಕೊಟ್ಬಿಟ್ಟಿದ್ದೀನಿ, ಯಾಕಂದರೆ ಅದು ಏನಕ್ಕಂತ ನಾನು ತೊಗೊಂಡಿದ್ದೀನಿ ಅದೇ ರೀತಿಯೇ ಅದು ವರ್ಕ್ ಆಗೋಲ್ಲ, ಅಷ್ಟು ಕೆಟ್ಟದಾಗಿದೆ. ಆದರೂ ಯೂಟ್ಯೂಬಲ್ಲಂತೂ ಟೆಕ್ನಿಕಲ್ ರಿವ್ಯೂ ಮಾಡುವಾಗ ಎಲ್ಲರೂ ಫುಲ್ ಪಾಸಿಟಿವ್ ಆಗಿ ಮಾಡ್ತಾರದು. ಅದೇನಕ್ಕೆ ಅಂತ ನನಗೆ ನಾನು ಅರ್ಥ ಮಾಡ್ಕೊಂಡಿರೋದು ಏನಕ್ಕೆ ಅಂದರೆ, ಇವ್ರಿಗೆಲ್ಲರೂ ಈ ಟೆಕ್ನಿಕಲ್ ರಿವ್ಯೂ ಮಾಡುವಂಥ ದೊಡ್ಡ ದೊಡ್ಡ ಚಾನೆಲ್ ಈ ದೊಡ್ಡ ದೊಡ್ಡ ಚಾನೆಲ್ಗಳಿಗೆ ಕಂಪ್ನಿಯವರು ಫ್ರೀಯಾಗಿ ಗ್ಯಾಡ್ಜೆಟ್ಸ್ ಕಳಿಸ್ಕೊಡ್ತಾರೆ. ಅದರಲ್ಲೂ ಅವರಿಗೆ ವ್ಯೂಸ್ ಜಾಸ್ತಿ ಇತ್ತಂದರೆ ಅವರಿಗೆ ಫ್ರೀ ಪ್ರಾಡಕ್ಟ್ ಜೊತೆ ಎಕ್ಸ್ಟ್ರಾ ದುಡ್ಡು ಕೂಡ ಕೊಡ್ತಾರೆ. ಸೊ ಹಾಗಾಗಿ ದುಡ್ಡಿನ ಆಸೆಗೋಸ್ಕರ ಮತ್ತು ಈ ಗ್ಯಾಡ್ಜೆಟ್ಸ್ ಫ್ರೀ ಸಿಗುತ್ತಲ್ಲ ಅನ್ನೋ ಒಂದು ಆಸೆಗೋಸ್ಕರ ಇವರು ಬರೀ ಪಾಸಿಟಿವ್ ರಿವ್ಯೂಸ್ ಕೊಡ್ತಾರೆ. ಅವರು ಅದನ್ನು ನೆಗೆಟಿವ್ ರಿವ್ಯೂ ಕೊಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನೆಗೆಟಿವ್ ರಿವ್ಯೂ ಕೊಟ್ಬಿಟ್ರೆ ಒಂದು ಸರಿ ಕೊಟ್ಟರೆ ಕೂಡ ಆಮೇಲೆ ಕಂಪನಿ ಅವರಿಗೆ ಪ್ರಾಡಕ್ಟ್ ಅಥವಾ ಗ್ಯಾಡ್ಜೆಟ್ಸ್ ಕಳಿಸ್ಕೊಡೋದಿಲ್ಲ, ಹಣನೂ ಕೊಡೋದಿಲ್ಲ. ಮತ್ತು ಟೆಕ್ನಿಕಲ್ ರಿವ್ಯೂಸ್ ಮಾಡಬೇಕಾದ್ರೆ ನಮ್ಗೆ ಗೊತ್ತಿದೆ, ಟೈಮಿಗೆ ಕರೆಕ್ಟಾಗಿ ವೀಡಿಯೋಸ್ ಹಾಕಬೇಕು. ಅಂದರೆ ಆ ಪ್ರಾಡಕ್ಟ್ ರಿಲೀಸ್ ಆಗಿಬಿಟ್ಟು ಫಸ್ಟ್ ಇಯರ್ ಆಗ್ತಾರೆ ಅವರಿಗೆ ಜಾಸ್ತಿ ವ್ಯೂಸ್ ಸಿಗುತ್ತೆ. ಅದಕ್ಕೋಸ್ಕರ ಫಸ್ಟ್ ವೀಡಿಯೋಸ್ ಮಾಡಲಿಕ್ಕಂತ ಭಾಳಷ್ಟು ಕಷ್ಟಪಡ್ತಿರ್ತಾರೆ. ಇದು ಕಂಪ್ನಿಯವ್ರಿಗೂ, ಎಲ್ಲ ಗ್ಯಾಡ್ಜೆಟ್ ಕಂಪ್ನಿಯವ್ರಿಗೂ ಗೊತ್ತಿದೆ ಇದ್ರ ಬಗ್ಗೆ. ಅವ್ರೇನು ಮಾಡ್ತಾರೆ, ಈ ಗ್ಯಾಡ್ಜೆಟ್ ರಿವ್ಯೂ ಮಾಡುವಂಥವರಿಗೆ ಒಂದು ವಾರ ಮುಂಚೆ ಅಥವಾ ಎರಡು ವಾರ ಮುಂಚೆನೇ ಪ್ರಾಡಕ್ಟ್ ಕಳಿಸ್ಕೊಟ್ಬಿಡ್ತಾರೆ. ಆದರೆ ಒಂದು ಎಂಬಾರ್ಗೋ ಪೀರಿಯಡ್, ಒಂದು ಎಂಬಾರ್ಗೋ ಟೈಮ್ ಅಂತ ಕೊಡ್ತಾರೆ. ಅಂದರೆ ಟೈಮ್ವರೆಗೂ, ಎಂಬಾರ್ಗೋ ಟೈಮ್ವರೆಗೂ ಯಾರೂ ಈ ವಿಡಿಯೋ ಹಾಕಂಗಿಲ್ಲ. ಸೊ ಎಲ್ಲರಿಗೂ ಒಂದೇ ಟೈಮ್ ಕೊಟ್ಬಿಡ್ತಾರೆ. ಈ ಪ್ರಾಡಕ್ಟ್ ಬಂದು ಎರಡು ವಾರ ನಂತರದ ಒಂದು ಡೇಟ್ ಕೊಟ್ಬಿಡ್ತಾರೆ, ಒಂದು ಟೈಮ್ ಕೊಟ್ಬಿಡ್ತಾರೆ. ಸೊ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಒಟ್ಟಿಗೆ ಹಾಕೋತಾರೆ. ಅಂದರೆ ಯಾರಿಗೆ ಈ ಫ್ರೀ ಪ್ರಾಡಕ್ಟ್ಸ್ ಬಂತು, ಈ ಫ್ರೀ ಕಂಪ್ನಿ ಡೈರೆಕ್ಟ್ ಕಳಿಸ್ಕೊಡ್ತು ಕೊಟ್ಟಿರ್ತಾರೆ, ಅವ್ರಿಗೆ ಮಾತ್ರ ಫಸ್ಟ್ ವೀಡಿಯೋಸ್ ಹಾಕಲಿಕ್ಕೆ ಸಾಧ್ಯ ಆಗೋದು. ಅದ್ರ ನಂತರ ಇವರು ಎಂಬಾರ್ಗೋ ಪೀರಿಯಡ್ ಮುಗಿದು ನಂತರ ಅದು ಮಾರ್ಕೆಟಿಗೆ ಬಂದು ನಾವು ಕೊಂಡ್ಕೊಬೇಕಾದ್ರೆ ಕಮ್ಮಿ ಅಂದರೆ ಒಂದು ತಿಂಗಳಾಗುತ್ತೆ. ಈ ಎಂಬಾರ್ಗೋ ಪೀರಿಯಡ್ ಟೈಮಲ್ಲಿ ಇವರು ಪ್ರಾಡಕ್ಟ್ ಲಾಂಚ್ ಮಾಡಿಬಿಟ್ಟು ಬುಕ್ಕಿಂಗು ಶುರು ಮಾಡಿಬಿಡ್ತಾರೆ. ಸೊ ಹಂಗಾಗಿ ಏನಾಗುತ್ತೆ, ಅವ್ರಿಗೇನು ಲಾಭ ಬೇಕೋ ಅದೆಲ್ಲ ಬುಕ್ಕಿಂಗ್ ಟೈಮಲ್ಲೇ ಸಿಕ್ಬಿಡುತ್ತೆ. ಒಬ್ಬ ಸರಿಯಾಗಿ ಒಂದು ನೆಗೆಟಿವ್ ಫೀಡ್ಬ್ಯಾಕ್ ಕೊಡಬೇಕು ಅಂದರೆ ಪ್ರಾಡಕ್ಟ್ ಫಸ್ಟ್ ಕೈಲಿಸಿ ಅವನು ಸ್ವಂತವಾಗಿ ಹಣ ಕೊಟ್ಟು ಅದನ್ನು ತಗೊಂಡು ಅದನ್ನು ರಿವ್ಯೂ ಮಾಡಿ ಹಾಕಬೇಕಂದ್ರೆ ಕಮ್ಮಿ ಅಂದರೆ ಎರಡು ತಿಂಗಳಾಗುತ್ತೆ. ಅದರಲ್ಲೂ ನಮ್ಮ ದೇಶದಲ್ಲಿ ಆ ಪ್ರಾಡಕ್ಟ್ ಬರಬೇಕಂದ್ರೆ ಮೊದಲು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಲಾಂಚ್ ಆಗಿ ಒಂದು ತಿಂಗಳಾದಮೇಲೆ ನಮಗೆ ಬರೋದು ಅಂದರೆ ಹತ್ರ ಎರಡು ತಿಂಗಳವರೆಗೂ ಆಗುತ್ತೆ ನಮ್ಮ ಕೈಯಲ್ಲಿ ಆ ಪ್ರಾಡಕ್ಟ್ ನಮ್ಮ ಕೈಗೆ ಸಿಗಲಿಕ್ಕೆ. ಅದು ಸಿಕ್ಕಿದ್ಮೇಲೆ ಗೊತ್ತಾಗುತ್ತೆ ಈ ದೊಡ್ಡ ದೊಡ್ಡ ಟೆಕ್ ರಿವ್ಯೂ ಮಾಡಿದವರು ಪ್ರತಿಯೊಬ್ಬರು, ನಾನು ಬೇಕಾದ್ರೆ ಅದು ಧೈರ್ಯವಾಗಿ ಹೇಳ್ಬೋದು, ಪ್ರತಿಯೊಬ್ಬರು ಅದೇ ರೀತಿ ಮಾಡ್ತಾ ಇರೋದು, ಎಲ್ಲರೂ ಫೇಕ್ ಪಾಸಿಟಿವ್ ರಿವ್ಯೂ ಕೊಟ್ಟಿರೋದಂತ, ಅಥವಾ ಅವರು ರಿವ್ಯೂ ಅಂತಲೇ ಹೇಳಲ್ಲ ಫಸ್ಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಡ್ತಾರೆ. ಸೊ ಅಲ್ಲಿ ರಿವ್ಯೂ ಬರೋದಿಲ್ವಲ್ಲ, ಚೆನ್ನಾಗಿಲ್ದಿರೋ ಪ್ರಾಡಕ್ಟ್ನ ಕೊಂಡ್ಕೊಳ್ಳುವಂಥ ಪರಿಸ್ಥಿತಿ ಬರ್ತಾ ಇದೆ. ಇತ್ತೀಚೆಗೆ ಆಲ್ಮೋಸ್ಟ್ ಎಲ್ಲ ಗ್ಯಾಡ್ಜೆಟ್ ಕಂಪ್ನಿಗಳು ಇದೇ ಮಾಡ್ತಾ ಇರೋದು. ಒಂದು ಪ್ರಾಡಕ್ಟ್ ಹೆಂಗೋ ಒಂದು ಅರ್ಧಂಬರ್ಧ ರೆಡಿ ಮಾಡಿಬಿಟ್ಟು ಒಂದು ಅರ್ಧಂಬರ್ಧ ಬೇಯಿಸಿದಂಥ ಬೆಳೆ ಥರ ಬೇಯಿಸ್ಬಿಟ್ಟು ಅದನ್ನು ಈ ಟೆಕ್ ರಿವ್ಯೂಸರ್ಗೆ ಕೊಟ್ಬಿಡ್ತಾರೆ, ಫ್ರೀಯಾಗಿ ಕೊಟ್ಬಿಡ್ತಾರೆ, ಕೆಲವರಿಗೆ ಹಣನೂ ಕೊಟ್ಬಿಡ್ತಾರೆ, ಅವರು ಸಿಕ್ಕಾಪಟ್ಟೆ ಪಾಸಿಟಿವ್ ಮಾಡಿಬಿಡ್ತಾರೆ. ಸೊ ಪ್ರಾಡಕ್ಟ್ ವರ್ಕ್ ಆಗುತ್ತೆ ಇಲ್ವೋ ಮಾರ್ಕೆಟಲ್ಲಿ ಪಾಸಿಟಿವ್ ಆಗಿ ಬಂದ್ಬಿಡುತ್ತೆ, ಸಿಕ್ಕಾಪಟ್ಟೆ ಅಡ್ವರ್ಟೈಸ್ಮೆಂಟ್ ಆಗುತ್ತೆ. ಅವರಿಗೆ ಇವಾಗ ಸಿನಿಮಾ ನಟರ ಹಿಂದೆ ಹೋಗೋ ಅವಶ್ಯಕತೆ ಇಲ್ಲ, ಕೋಟ್ಯಾಂತರ ರೂಪಾಯಿ ಸಿನಿಮಾ ನಟರಿಗೆ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಈ ಯೂಟ್ಯೂಬರ್ಸ್ಗೆ ಕೆಲವು ಲಕ್ಷಗಳು ಕೊಟ್ಟರೆ ಸಾಕು, ಅವರು ಚೆನ್ನಾಗಿ ಪಾಸಿಟಿವ್ ರಿವ್ಯೂ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ನಾನು ತೊಗೊಂಡಿದೆ ಅಂತ ಪ್ರತಿಯೊಂದು ಗ್ಯಾಡ್ಜೆಟಲ್ಲೂ ಈ ಪ್ರಾಬ್ಲಮ್ ಇದೆ, ಅದರಲ್ಲಿ ಕೆಲವು ಓಕೆ ಓಕೆ ಆಗಿ ವರ್ಕ್ ಆಗುತ್ತೆ ಅದಕ್ಕೆ ನಾನು ಇಟ್ಕೊಂಡಿದ್ದೀನಿ, ಕೆಲವು ಅದೇನಕ್ಕೆ ನಾವು ತೊಗೊಂಡಿದ್ದೀವಿ ಅದು ಆ ರೀತಿ ವರ್ಕೇ ಆಗೋದಿಲ್ಲ. ಸೊ ಅದನ್ನು ವಾಪಸ್ ಕೊಡುವಂಥ ಪರಿಸ್ಥಿತಿಯಾಗಿದೆ. ಅದು ರೀಸೆಂಟಾಗಿ ಒಂದು ಹೇಳೋದಾಗಿದ್ದರೆ DJI OM 5 ಅಂತ ಒಂದು ಗಿಂಬಲ್ ನಾನು ತೊಗೊಂಡಿದ್ದೆ. ನೀವು ಅದನ್ನು ಯೂಟ್ಯೂಬಲ್ಲಿ ನೋಡಿ
ಸಿಕ್ಕಾಪಟ್ಟೆ ಪಾಸಿಟಿವ್ ರಿವ್ಯೂ, ಸಖತ್ತಾಗಿದೆ, ಏನು ತೊಗೊಂಬಿಟ್ರೆ ಸಿನಿಮ್ಯಾಟಿಕ್ ವಿಡಿಯೋಸ್ ಮಾಡ್ಬೋದಂತ ಅವರು ಹೇಳ್ಬಿಟ್ಟು ಮಾಡೋದು. ಆದರೆ ಅದ್ರ ರಿಯಾಲಿಟಿ ಏನಪ್ಪ ಅಂದರೆ ಅವರು ಡಿಸೈನ್ ಮಾಡಿರೋದೇ ಚಿಕ್ಕ ಮೊಬೈಲಿಗೆ, ಈ 5-inch ಡಿಸ್ಪ್ಲೇ ಇರುವಂಥ ಮೊಬೈಲಿಗೆ ಅವರು ಡಿಸೈನ್ ಮಾಡಿರೋದು. ಈ ದೊಡ್ಡ ದೊಡ್ಡ 6-inch ಡಿಸ್ಪ್ಲೇಲಿ ಇರುವಂಥ ಮೊಬೈಲ್ ಹಾಕ್ಬಿಟ್ರೆ ಅದು ಸರಿಯಾಗಿ ವರ್ಕೇ ಆಗೋದಿಲ್ಲ, ಹೆಂಗಂಗೋ ಅದಕ್ಕೆ ಇಷ್ಟ ಬಂದಂಗೆ ವರ್ಕ್ ಆಗುತ್ತೆ. ಅದನ್ನು ನಾನು ವಾಪಸ್ ಕೊಡಬೇಕಾಗಿ ಬಂತು. ಇದನ್ನು ಯಾರು ಇದುವರೆಗೂ ಒಂದು ರಿವ್ಯೂಲ್ಲಿ ಕೂಡ ಅದನ್ನು ಹೇಳಿಲ್ಲ ಈ ರೀತಿ ವರ್ಕ್ ಆಗಲ್ಲ ಅಂತ. ನಾನು DJI ಕಂಪ್ನಿ ಕೂಡ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ್ದೆ, ಅವರು ಸರಿಯಾಗಿ ಉತ್ತರ ಕೊಡಲಿಲ್ಲ. ಅದನ್ನು ನಾನು ಅಮೆಝಾನಿಂದ ತೊಗೊಂಡಿದ್ದು. ಮೊದಲು ಅವರು ರೀಪ್ಲೇಸ್ಮೆಂಟ್, ಅವರು ರಿಟರ್ನ್ ತೊಗೊಳ್ಳಲ್ಲ, ರೀಪ್ಲೇಸ್ಮೆಂಟ್ ಮಾತ್ರ ಅಂತ ಹೇಳ್ಬಿಟ್ಟು ಇನ್ನೊಂದು ಪ್ರಾಡಕ್ಟ್ ಕಳಿಸ್ಕೊಟ್ರು. ಅದು ಸೇಮ್ ಪ್ರಾಬ್ಲಮ್, ಅದು ಸರಿಯಾಗಿ ವರ್ಕ್ ಆಗೋದಿಲ್ಲ 6-inch ಮೊಬೈಲ್ಗಳಿಗೆ, ದೊಡ್ಡ ದೊಡ್ಡ ಮೊಬೈಲ್ಗಳಿಗೆ. ಸೊ ಸೆಕೆಂಡ್ ಟೈಮ್ ಇಲ್ಲ, ನನಗೆ ಇದು ಬೇಡವೇ ಬೇಡ, ಇದು ತುಂಬ ಕೆಟ್ಟದಾಗಿದೆ, ಡಿಫೆಕ್ಟಿವ್ ಪ್ರಾಡಕ್ಟ್ ಅಂತ ಹೇಳಿ ರಿವ್ಯೂ ಕೊಟ್ಟು ಅದು ಮಾಡಿದ್ದಕ್ಕೆ ಅವರು ರೀಫಂಡ್ ಕೊಟ್ಟರು. ಬಟ್ 360 ನನಗೆ ಅದೇ ಅನಿಸ್ತು, ನಾನು ರೀಫಂಡ್ ಮಾಡಬೇಕಿತ್ತು, ನಾನು ರೀಫಂಡ್ ಕೇಳಬೇಕಿತ್ತು. ಆ್ಯಕ್ಚುಲಿ ಚೆನ್ನಾಗಿ ನನ್ನ ಪರ್ಪಸ್ಸಿಗೆ ಅದು ವರ್ಕ್ ಆಗ್ತಾಯಿಲ್ಲ. ಆದರೆ ನಾನು ತೊಗೊಂಡಿದ ತಕ್ಷಣ ಚಾರ್ಮಡಿ ನಾನು ಕಾರ್ಕಳ ಟ್ರಿಪ್ಪೆಲ್ಲ ಹೊಡೆದು ಅದಾದಮೇಲೆ ಅದಕ್ಕೆ ತಕ್ಷಣ ಒಂದೆರಡು ಮೂರು ಟ್ರಿಪ್ಪೆಲ್ಲ ಹೊಡೆದೇನೆ, ಅದರದೆಲ್ಲ ವೀಡಿಯೋಸ್ ಬರುತ್ತೆ. ಸೊ ಅದೆಲ್ಲ ಆಗಿ ಎಡಿಟಿಂಗ್ ಅಂತ ಕೂತ್ಕೊಂಡಾಗಲೇ ಗೊತ್ತಾಗಿದೆ ಇದು ಸರಿಯಾದ ಒಂದು ಕ್ಯಾಮ್ರಾ ಅಲ್ಲ ಅಂತ. ನನಗೆ ಇದು ಇಷ್ಟ ಆಗಿಲ್ಲ. ಮತ್ತೆ ಹೇಳ್ತಾಯಿದ್ದೀನಿ, ಇದು ನನ್ನ ಅನುಭವ, ನನ್ನ ಅಭಿಪ್ರಾಯ ಮಾತ್ರ. ಇದು ಕಂಪ್ನಿಗಳು ನಾವು ಇದು ರಿಯಾಲಿಟಿ ಹೇಳಿಬಿಟ್ರೆ ಅವರು ಆಮೇಲೆ ನಮ್ಮನ್ನು ಸ್ಯೂ ಕೂಡ ಮಾಡುವಂಥ ಪರಿಸ್ಥಿತಿಗಳು ಬೇರೆ ಇತ್ತೀಚೆಗೆ ಕಾಣಿಸ್ಕೊತಾ ಇದೆ. ಟೆಕ್ ರಿವ್ಯೂವರ್ಸ್ನ ನಂಬಕ್ಕಾಗದೇ ಇರುವಂಥ ಒಂದು ಪರಿಸ್ಥಿತಿ ಬಂದುಬಿಟ್ಟಿದೆ. ಆಯ್ತಪ್ಪ, ನಾನೇ ಕೂತ್ಕೊಂಡು ಟೆಕ್ ರಿವ್ಯೂ ಮಾಡೋಣ ಅಂದರೆ ಅದು ಸುಲಭ ಅಲ್ಲ. ನಾನು ಹೇಳಿದಂಗೆ ನಮ್ಮ ಕೈಲೊಂದು ಪ್ರಾಡಕ್ಟ್ ನಾವೇ ಕೊಟ್ಕೊಂಡು ಮಾಡೋದಾಗಿದ್ದರೆ ಒಂದು ಹಣ ಕೊಟ್ಟು ತೊಗೊಬೇಕಂದ್ರೆ 2 ತಿಂಗಳಾಗುತ್ತೆ. ಅಷ್ಟರಲ್ಲಿ ಈ ಫೇಕ್ ರಿವ್ಯೂಸ್ ಮಾಡೋರಿಗೆ ಸಿಕ್ಕಾಪಟ್ಟೆ ವ್ಯೂಸ್ ಬಂದಿರುತ್ತೆ. ನಂತರ ನಾವು ಹಾಕುವಂಥ ವೀಡಿಯೋಸ್ಗೆ ಯಾವುದೇ ರೀತಿಯಾದ ವ್ಯೂಸ್ ಬರೋಲ್ಲ. ಒಂದು ಪ್ರಾಡಕ್ಟ್ ಮಾರ್ಕೆಟಿಗೆ ಇಳಿದು 2 ತಿಂಗಳಾದಮೇಲೆ ನಾವು ರಿವ್ಯೂಸ್ ಹಾಕಿದ್ರೆ ಏನಂತ ವ್ಯೂಸ್ ಬರೋದಿಲ್ಲ. ಸೊ ಹಂಗಾಗಿ ಆ ರೀತಿ ನಾನು ಸ್ಟ್ರೈಟ್ ಫಾರ್ವರ್ಡಾಗಿ ಮಾಡ್ತೀನಿ ಅಂದರೆ ಅವರದ್ದು ಯೂಟ್ಯೂಬ್ ಚಾನಲ್ ಉಳಿಯೋದಿಲ್ಲ, ಸಸ್ಟೈನ್ ಆಗೋದಿಲ್ಲ. ಯಾಕಂದರೆ ವ್ಯೂಸ್ ಬರಲಿಲ್ಲ ಅಂದರೆ ಆ ಚಾನಲ್ ಉಳಿಯೋದಕ್ಕೆ ತುಂಬ ಕಷ್ಟ. ಹಾಗಾಗಿ ಈ ಫೇಕ್ ರಿವ್ಯೂಸ್ ಮಾಡೋರ್ದೇ ಚಾನಲ್ ಬೆಳೀತಾ ಹೋಗುತ್ತೆ, ಅವರಿಗೇ ಕಂಪ್ನಿನೂ ಸಪೋರ್ಟ್ ಮಾಡೋದು, ಅವರಿಗೇ ವ್ಯೂವರ್ಶಿಪ್ ಬರೋದು, ಯೂಟ್ಯೂಬು ಅಂಥ ವೀಡಿಯೋಸನ್ನೇ ರೆಕಮೆಂಡ್ ಮಾಡೋದು. ಪರಿಸ್ಥಿತಿ ಹೆಂಗಾಗೋಗಿದೆ ಅಂದರೆ ಮಾರ್ಕೆಟಲ್ಲಿ ಏನೇ ಪ್ರಾಡಕ್ಟ್ ಬಂದ್ರೂ ಟೆಕ್ ರಿವ್ಯೂಸ್ ಮಾಡೋರನ್ನ ನಂಬಕ್ಕಾಗದೇ ಇರುವಂಥ ಒಂದು ಪರಿಸ್ಥಿತಿ ಬಂದಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಮತ್ತೆ ಇನ್ನೊಂದು ವಿಳಿಸಿದ್ದೇನೆ. ನಮಸ್ಕಾರ.